ಸಮಾಜ ವಿಜ್ಞಾನ ತರಗತಿಗಳಿಗೆ ಆತ್ಮೀಯವಾದಂತಹ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ವ್ಯವಹಾರ ಅಧ್ಯಯನದ ಮೊದಲನೇ ಅಧ್ಯಾಯ ಬ್ಯಾಂಕಿಂಗ್ ವ್ಯವಹಾರಗಳು ಈ ಅಧ್ಯಾಯದ ಬಗ್ಗೆ ನಾವು ತಿಳಿದುಕೊಳ್ಳುವ. ಹಾಗಾದ್ರೆ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು ಯಾವೆಲ್ಲ ಕಲಿಕಾಂಶಗಳನ್ನ ತಿಳಿದುಕೊಳ್ತೇವೆ ಅಂದ್ರೆ, ಬ್ಯಾಂಕಿನ ಅರ್ಥ, ಬ್ಯಾಂಕಿನ ಗುಣಲಕ್ಷಣಗಳು, ಬ್ಯಾಂಕು ಮತ್ತು ಬ್ಯಾಂಕುಗಳಂತೆ ಅಂಚೆ ಕಚೇರಿಗಳ ಒಂದು ಕಾರ್ಯಭಾರದ ಕೆಲಸಗಳು, ಬ್ಯಾಂಕಿನ ವಿಧಗಳು, ಬ್ಯಾಂಕಿನಲ್ಲಿ ತೆರೆಯಬಹುದಾದಂತಹ ಖಾತೆಗಳು, ಬ್ಯಾಂಕುಗಳಲ್ಲಿ ಖಾತೆಗಳಿಂದ ತೆರೆಯುವುದರಿಂದ ಆಗುವಂತಹ ಅನುಕೂಲತೆಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ಕಲಿಕಾಂಶಗಳನ್ನ ನೋಡಬಹುದು. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಸಹ ಬ್ಯಾಂಕುಗಳನ್ನ ವಿಸಿಟ್ ಮಾಡಿದ್ದೀರಿ, ಭೇಟಿಯನ್ನ ನೀಡಿದ್ದೀರಿ, ಎಲ್ಲರೂ ಸಹ ಬ್ಯಾಂಕುಗಳಿಗೆ ಹೋಗಿದ್ದೀರಲ್ವಾ? ಹೌದು, ಹೋಗಿದ್ದೀರಾ? ಎಲ್ಲರೂ ಸಹ ಬ್ಯಾಂಕ್ ಅಲ್ಲಿ ಏನ್ ಮಾಡಿದ್ರ, ವ್ಯವಹಾರವನ್ನ ಮಾಡಿದ್ದೀರಾ? ಹಾಗಿದ್ರೆ ಯಾರ್ಯಾರು ಯಾವ ಬ್ಯಾಂಕಿಗೆ ಹೋಗಿದ್ದೀರಾ ಅಂತ ತಿಳಿಸಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ ಆಗುತ್ತೆ. ಯಾವ ಬ್ಯಾಂಕಿಗೆ ಹೋಗಿದ್ದೀರಾ ಅಂದ್ರೆ ತಿಳಿಸೋದಕ್ಕೆ ಸಾಧ್ಯ ಆಗುತ್ತಾ ನಿಮಗೆ? ಹೌದು, ನಾವು ನಿಮ್ಮೂರಲ್ಲೇ ಇರುವಂತಹ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕಿಗೆ ಹೋಗಿದ್ದೀರಿ. ವೆರಿ ಗುಡ್. ಮತ್ತೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ಸ್ಟೇಟ್ ಬ್ಯಾಂಕ್, ಈ ರೀತಿಯಾದಂತಹ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ವೆರಿ ಗುಡ್. ಮತ್ತೆ ಕೆನರಾ ಬ್ಯಾಂಕ್, ವೆರಿ ಗುಡ್. ಈ ರೀತಿಯಾಗಿ ಅನೇಕ ಬ್ಯಾಂಕುಗಳಿಗೆ ನಾವು ಭೇಟಿಯನ್ನ ಕೊಟ್ಟಿದ್ದೇವೆ. ಬ್ಯಾಂಕುಗಳು ಇಲ್ಲದ ಸಮಯದಲ್ಲಿ ಏನು, ಹಣದ ಒಂದು ವ್ಯವಸ್ಥೆ ಹೇಗೆ ನಡೀತಿತ್ತು? ನಿಮ್ಮ ಅಜ್ಜಂದರ ಕಾಲದಲ್ಲಿ ಬ್ಯಾಂಕ್ಗೆ ಹೋಗಿದ್ದ ಅಜ್ಜ ನೀನು ಅಂತ ಕೇಳ್ಬೇಕು. ಈಗ ಆಲ್ಮೋಸ್ಟ್ ಎಲ್ಲರೂ ಬ್ಯಾಂಕಿಗೆ ಹೋಗಿರ್ತಾರೆ. ತುಂಬಾ ವಯಸ್ಸಾದವರಿದ್ರೆ, ಒಂದು 80-90 ವರ್ಷದವರಿದ್ರೆ, ನೀವು ಸಣ್ಣರಿದ್ದ ಬ್ಯಾಂಕ್ ಇದ್ವೆ ಅಜ್ಜ ಅಂದ್ರೆ ಇದ್ವಪ್ಪ, ಆದ್ರೆ ಬಹಳ ಮಂದಿ ಒಪ್ಪುದಿಲ್ಲ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಏನ್ ಮಾಡ್ತಿದ್ರು ವಿದ್ಯಾರ್ಥಿಗಳೇ ಹಣಕ್ಕೆ? ಅವಾಗೇ ಏನ್ ಮಾಡ್ತಿದ್ರು, ಊರಾಗೆ ಒಂದೊಂದು ಬ್ಯಾಂಕ್ ಇದಾವ್ರಿ, ಊರಾಗೆ ಒಂದೊಂದು ಬ್ಯಾಂಕ್ ಇದಾವ್ ಅಂದ್ರೆ ಲೇವಾದೇವಿ ವ್ಯವಹಾರ ಮಾಡೋದು, ಹಣವನ್ನ ನೀಡ್ತಾ ಇದ್ರು, ಸಾಲವನ್ನ ಏನ್ ಮಾಡ್ತಾ ಇದ್ರು, ಕೊಡ್ತಾ ಇದ್ರು. ಬ್ಯಾಂಕ್ ಅಂದ ತಕ್ಷಣನೇ ಸಾಲವನ್ನ ಕೊಡೋದು ಅಥವಾ ಹಣವನ್ನ ಇಡೋದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವೆಲ್ಲರೂ ಇದ್ದೀವಿ. ಹೌದಾ ವಿದ್ಯಾರ್ಥಿಗಳೇ? ಹೌದು. ಆ ನಿಟ್ಟಿನಲ್ಲಿ ಸುಮಾರು 200 ವರ್ಷಗಳ ಹಿಂದೆ ಅಭಿವೃದ್ಧಿ ಹೊಂದಿದವು ಈ ಬ್ಯಾಂಕುಗಳು ಅಂತ ನಾವು ಕೇಳಬಹುದು. ಬ್ಯಾಂಕುಗಳ ಸ್ವರೂಪ ಕಾಲಕ್ಕೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದಾವೆ. ಬ್ಯಾಂಕುಗಳ ಸ್ವರೂಪ ಕಾಲಕ್ಕೆ ತಕ್ಕಂತೆ ಏನಾಗ್ತಾ ಇದಾವೆ, ಬದಲಾಗ್ತಾ ಇದಾವೆ. ವಿದ್ಯಾರ್ಥಿಗಳೇ, ನೀವೆಲ್ಲ ಇವತ್ತು ಕುತ್ಕೊಂಡಲ್ಲೇ ಶಾಪಿಂಗ್ ಮಾಡ್ತಾ ಇದ್ದೀರಾ, ಕುತ್ಕೊಂಡಲ್ಲೇ ನಿಮ್ ನಿಮ್ ಫ್ರೆಂಡ್ ಗಳಿಗೆ ಹಣವನ್ನ ವಿನಿಮಯ ಕೊಡಿಸ್ಕೊಂತ ಇದ್ದೀರಾ. ಹೌದಾ, ಎಷ್ಟೊಂದು ಬದಲಾಗ್ತಾ ಇದೆ ಜಗತ್ತು ಅನ್ನೋದು ನಮಗೆ ಸ್ಪಷ್ಟವಾಗ್ತಾ ಇದೆ, ತಿಳಿತಾ ಇದೆ, ಅರ್ಥ ಆಗ್ತಾ ಇದೆ. ಹೌದಲ್ಲ ವಿದ್ಯಾರ್ಥಿಗಳೇ, ಎಷ್ಟೊಂದು ಮುಂದುವರಿತಾ ಇದೆ ಜಗತ್ತು. ಮೊದಲೆಲ್ಲ ಬ್ಯಾಂಕಿಗೆ ಹೋಗ್ಬೇಕು ಅಂದ್ರೆ ಮನೆಯಲ್ಲಿ ಕೆಲಸಗಳಿದ್ವು, ಬ್ಯಾಂಕಿಗೆ ಹೋಗ್ಬಂದ್ರೆ ಒಂದಿನ ಕೆಲಸ ಆಗ್ಬಿಡೋದು. ಈಗ ಆ ರೀತಿಯಾದಂತಹ ಒಂದು ಪದ್ಧತಿಗಳು ಇಲ್ಲ. ವಿತಿನ್ ಸೆಕೆಂಡ್ಸ್ ಅವರ್ಸ್ ಅಲ್ಲಿ ಇ ಬ್ಯಾಂಕಿಂಗ್ ವ್ಯವಸ್ಥೆ ಇರೋದ್ರಿಂದ ಬಹಳಷ್ಟು ಫಾಸ್ಟ್ ಆಗಿ ಕೆಲಸಗಳಾಗ್ತಾ ಇದಾವೆ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ನೋಡೋಣ. ಈ ಬ್ಯಾಂಕುಗಳ ಬಗ್ಗೆ ನಿಮಗೆ ಗೊತ್ತಾದಂತೆ, ಬ್ಯಾಂಕು ಅಂದ ತಕ್ಷಣ ನಮ್ ನೆನ್ಪಿ ಬರೋದು ಹಣ. ಬ್ಯಾಂಕಿಗೆ ಹೋದ್ರೆ ತರಕಾರಿ ಸಿಗ್ತತಾ, ಚಾಕ್ಲೇಟ್ ಸಿಗ್ತಾವ, ಅಥವಾ ಪೆನ್ನು ಪುಸ್ತಕ ಸಿಗ್ತಾವಾ? ಇಲ್ಲ. ಬ್ಯಾಂಕು ಅಂದ ತಕ್ಷಣ ಏನು, ಹಣದ ಪರಿಕಲ್ಪನೆ, ಹಣದ ಪರಿಕಲ್ಪನೆ. ಬ್ಯಾಂಕು ಅಂದ್ರೆ ಅದು ಹಣಕಾಸಿನ ಸಂಸ್ಥೆ, ಅದೊಂದು ಹಣವನ್ನ ಕೊಡುವ ಮತ್ತು ಪಡೆಯುವಂತಹ, ಅರ್ಥ ಆಗುತ್ತಲ್ಲ, ಹಣವನ್ನ ಪಡೆಯುವ ಮತ್ತ ಕೊಡುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ಸಂಸ್ಥೆ, ಹಣದ ಸಂಸ್ಥೆ ಅಂತ ನಾವು ಹೇಳಬಹುದು. ಗ್ರಾಹಕರು
ಭದ್ರತೆಯ ದೃಷ್ಟಿಯಿಂದ ಬ್ಯಾಂಕುಗಳಲ್ಲಿ ತಮ್ಮ ಹಣವನ್ನ ಇಟ್ಟು ಹಿಂತಿರುತ್ತಾರೆ, ಬೇಕಾದಾಗ ಅದನ್ನ ವಾಪಸ್ ಪಡ್ಕೊಂತಾರೆ. ಭದ್ರತೆಯ ದೃಷ್ಟಿಯಿಂದ ಮನೆಯಾಗ ಇಟ್ಕೊಂಡ್ಬಿಟ್ರೆ ಕಳ್ಳರ ಕಾಕೋದು ಹೆದರಿಕೆ ಹೌದಿಲ್ಲ. ಮನೆ ಬಹಳ ದುಡ್ಡ ಐತೆ ಅಂತ ಯಾರಿಗಾಗ ಗೊತ್ತಾಗಿ ಏನಾದ್ರೂ ನಾವು ಮನೆಯಲ್ಲಿ ಸಮಯದಲ್ಲಿ ಏನ್ ಮಾಡ್ಬೋದು, ಕಳ್ಳತನಗಳು ಎಳೆಯಬಹುದು. ಅದೇ ಬ್ಯಾಂಕ್ ಅಲ್ಲಿ ಇಟ್ಬಿಟ್ರೆ ಅದ ಯಾವ ಸಮಸ್ಯೆನೂ ಇರೋದಿಲ್ಲ. ನಮಗೆ ಯಾವಾಗ ಬೇಕೋ ಅವಾಗ ಏನ್ ಮಾಡ್ಬೋದು, ನಾವು ಆ ಹಣವನ್ನ ಪಡ್ಕೊಳ್ಬಹುದು ಅಲ್ವಾ ವಿದ್ಯಾರ್ಥಿಗಳೇ. ಆ ಹಣವನ್ನ ಯಾವ ಬೇಕಾದವಾಗ ನಾವು ಹಣವನ್ನ ಪಡ್ಕೊಳ್ಬಹುದು. ಓಕೆ, ಹಾಗಾದ್ರೆ ಈಗ ಬ್ಯಾಂಕುಗಳ ಬಗ್ಗೆ ನಾವು ಹೇಳೋದಾದ್ರೆ ಈಗ ಗ್ರಾಹಕರಿಗೆ ಸಾಲವನ್ನ ಕೊಡೋದು ಮತ್ತೆ ಹಿಂದಿರುಗಿಸೋದು ಮತ್ತೆ ಯಾರಲ್ಲಿ ಹಣ ಜಾಸ್ತಿ ಇದೆ ಉಳಿತಾಯ ಇದೆ ಅದನ್ನ ತನ್ನಲ್ಲಿ ಠೇವಣಿಗಳನ್ನ ಸ್ವೀಕರಿಸೋದು, ಅವಶ್ಯಕತೆ ಇದ್ದರಿಗೆ ಹಣವನ್ನ ನೀಡೋದು, ಈ ರೀತಿಯಾಗಿ ಏನ್ ಮಾಡ್ತಾ ಇದೆ ಬ್ಯಾಂಕ್ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಗ್ರಾಹಕರಿಗೆ ಸಾಲವನ್ನ ಕೊಟ್ಟು ಅವುಗಳಿಗೆ ಬಡ್ಡಿ ವಸೂಲಿ ಮಾಡ್ತವೆ. ಗ್ರಾಹಕರಿಗೆ ಸಾಲವನ್ನ ಕೊಟ್ಟು ಅವುಗಳಿಗೆ ಬಡ್ಡಿಯನ್ನ ವಸೂಲಿ ಮಾಡ್ತವೆ. ಠೇವಣಿದಾರರಿಗೆ ಉಳಿತಾಯಕ್ಕೆ ಬಡ್ಡಿಯನ್ನ ನೀಡಿ ಹಣವನ್ನ ನೀಡುತ್ತದೆ. ಬ್ಯಾಂಕುಗಳು ಸಮಾಜದ ಅಭಿವೃದ್ಧಿಯ ಮುಖ್ಯ ಅಂಗಗಳಾದಂತಹ ವ್ಯವಸಾಯ, ಕೈಗಾರಿಕೆ, ವ್ಯಾಪಾರ ಮುಂತಾದವುಗಳಿಗೆ ಅವಶ್ಯಕ ಬಿದ್ದಾಗ ಹಣವನ್ನ ಸಾಲದ ರೂಪದಲ್ಲಿ ನೀಡಿ ಆರ್ಥಿಕತೆಯನ್ನ ತನ್ನ ಪ್ರಗತಿಯನ್ನ ತ್ವರಿತ ಮಾಡುವಂತಹ ಪ್ರಮುಖವಾದಂತಹ ಒಂದು ಸಂಸ್ಥೆ ಅಂದ್ರೆ ಹಣಕಾಸಿನ ಸಂಸ್ಥೆ ಅಂತ ನಾವು ಹೇಳಬಹುದು. ಹಣಕಾಸಿನ ಸಂಸ್ಥೆ ಅಂತ ಹೇಳಬಹುದು. ಹಾಗಿದ್ರೆ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಸಹ ಬ್ಯಾಂಕಿಗೆ ವಿಸಿಟ್ ಕೊಟ್ಟಿದ್ದೇವೆ, ಬ್ಯಾಂಕ್ಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ನಿಮಗೆ ಈಗಾಗಲೇ ಪ್ರತಿಯೊಂದು ಶಾಲೆಯಲ್ಲೂ ಸಹ ಏನ್ ಮಾಡಿದ್ದಾರೆ, ನಿಮ್ಮ ಖಾತೆಯನ್ನ ಅಂದ್ರೆ ಅಕೌಂಟ್ ಅನ್ನ ಓಪನ್ ಮಾಡಿಸಿದ್ದಾರೆ, ಖಾತೆಯನ್ನ ಉಲ್ಬಣಗೊಳಿಸಿದ್ದಾರೆ ಬ್ಯಾಂಕುಗಳಲ್ಲಿ. ಅದಕ್ಕೋಸ್ಕರ ವಿದ್ಯಾರ್ಥಿ ವೇತನಗಳು ನೇರವಾಗಿ ನಿಮ್ಮ ಅಕೌಂಟಿಗೆ ಬಂದು ತಲುಪ್ತಾ ಇದಾವೆ, ಮೆಸೇಜ್ ಕೂಡ ಬರ್ತಾ ಇದೆ ನಿಮ್ಗೆ ಹೌದಾ. ಆ ನಿಟ್ಟಿನಲ್ಲಿ ಬ್ಯಾಂಕುಗಳಲ್ಲಿ ಇವತ್ತು ವ್ಯವಹಾರ ಯಾವುದಕ್ಕೆ ಸಂಬಂಧಪಟ್ಟಂತೆ, ಹಣಕಾಸುಗಳಿಗೆ ಸಂಬಂಧಪಟ್ಟಂತೆ ವ್ಯವಹಾರಗಳು ನಡೀತಾ ಇದಾವೆ. ಬ್ಯಾಂಕು ಅಂದ ತಕ್ಷಣ ಅಲ್ಲಿ ಎಂತಹ ವ್ಯವಹಾರ ನಡೆಯುತ್ತೆ ವಿದ್ಯಾರ್ಥಿಗಳೇ, ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳೇ ನಡೆಯುತ್ತವೆ ಅಲ್ವಾ. ಓಕೆ, ಹೀಗೆ ಈ ಬ್ಯಾಂಕುಗಳು ಸಾಲ ಸೌಲಭ್ಯವನ್ನ ನೀಡೋದ್ರಿಂದ ಕೃಷಿ ಅಥವಾ ವ್ಯವಸಾಯ ಕೈಗಾರಿಕೆಗಳು ತ್ವರಿತಗತಿಯಲ್ಲಿ ಅಭಿವೃದ್ಧಿ ಆಗ್ತವೆ ಅಂತ ನಿಮಗೆ ಹೇಳಿದೆ. ಹೇಗೆ ಅಂತ ಅದನ್ನ ಸಮರ್ಥಿಸೋಣ. ಈಗ ಉದಾಹರಣೆಗಾಗಿ ನಮ್ದೊಂದು 2 ಎಕರೆ ಹೊಲ ಇದೆ, 2 ವರ್ಷದಿಂದ ಮಳೆನೇ ಬಂದಿಲ್ಲ, ಬೆಳೆನೂ ಸಹ ಇಲ್ಲ. ಮಳೆ ಬಂದಿಲ್ಲ, ಬೆಳೆ ಬೆಳೆದಿಲ್ಲ ಅಂದ್ರೆ ಏನಾಗಿದೆ ನಮ್ಮ ಪರಿಸ್ಥಿತಿ, ಬಹಳಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದೀವಿ ಹೌದಾ. ಹಾಗಾದ್ರೆ ಏನ್ ಮಾಡ್ಬೇಕು ನಾನು, ಬ್ಯಾಂಕುಗಳಲ್ಲಿ ಖಾತೆಯನ್ನ ಓಪನ್ ಮಾಡ್ಕೊಂಡು ಸಾಲ ಸೌಲಭ್ಯವನ್ನ, ಕೃಷಿ ಸಾಲ ಸೌಲಭ್ಯವನ್ನ, ನಾನು ಬೋರ್ವೆಲ್ ಅನ್ನ ಹಾಕಿಸ್ಬೇಕಿದೆ, ಬೋರ್ ತರ್ಸಕ್ಕೆ ಏನ್ ಮಾಡ್ಬೇಕು, ಕೃಷಿಯಲ್ಲಿ ಸಾಲ ಸೌಲಭ್ಯವನ್ನ ಮಾಡ್ಕೋಬೇಕು. ಕೃಷಿಗೆ ಸಂಬಂಧಪಟ್ಟಂತೆ ಸಾಲ ಸೌಲಭ್ಯ ಅವ್ರೇನ್ ಮಾಡ್ತಾರೆ, ಬೋರ್ ತರ್ಸಕ್ಕೆ ಸಾಲವನ್ನ ನೀಡ್ತಾರೆ. ನಾನೇನ್ ಮಾಡಿದೆ, ಬೋರ್ ತರಿಸಿ ಅದರಿಂದ ನೀರಾವರಿಯನ್ನ ಡೆವಲಪ್ಮೆಂಟ್ ಮಾಡ್ಕೊಂಡೆ. ಈಗ 4-5 ವರ್ಷದಿಂದ ಮಳೆ ಬಂದಿಲ್ಲದಂಗೆ ಭೂಮಿ ಪಾಳಾಗ್ಬಿಟ್ಟಿತ್ತು, ಈ ಕಡೆ ಆರ್ಥಿಕವಾಗಿ ನಷ್ಟ ಆಗಿತ್ತು. ಈಗ ಸಾಲ ಕೊಟ್ಟಿದ್ರಿಂದ ನಾವೇನ್ ಮಾಡಿದ್ವಿ, ಬೋರ್ ಅನ್ನ ಹಾಕಿಸಿದ್ವಿ, ಬಹಳಷ್ಟು ಮಿಶ್ರ ಬೇಸಾಯವನ್ನ ಮಾಡ್ಕೊಂಡ್ವಿ. ಮತ್ತೆ ಅಷ್ಟೇ ಅಲ್ಲದೆ ವಾರ್ಷಿಕವಾಗಿ ನಾವು 3-4 ಬೆಳೆಗಳನ್ನ ಬೆಳೆಯೋದಕ್ಕೆ ಶುರು ಮಾಡ್ಕೊಂಡ್ವಿ, ಅದರಿಂದ ಅಧಿಕ ಲಾಭವನ್ನ ಗಳಿಸಿದ್ವಿ. ಇದರಿಂದ ಏನಾಯ್ತು, ಆರ್ಥಿಕ ಅಭಿವೃದ್ಧಿ ಆಯಿತು. ಇನ್ನು ಕೈಗಾರಿಕೆಗಳ ಒಂದು ಉದ್ದೇಶಕ್ಕೆ ಬಂದ್ರೆ, ನಾವು ಯಾವುದೋ ಒಂದು ಸಣ್ಣ ಕೈಗಾರಿಕೆಯನ್ನ ಅಥವಾ ಗುಡಿ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಬೇಕು. ಆ ಸಣ್ಣ ಕೈಗಾರಿಕೆ ಮತ್ತು ಗುಡಿ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಬೇಕು ಅಂದ್ರೆ ನನ್ನ ಹತ್ರ ಯಾವುದೇ ಬಂಡವಾಳ ಇಲ್ಲ. ಎಂತ ಬಂಡವಾಳ ಇದೆ, ಕೌಶಲ್ಯ,
ಕೌಶಲ್ಯ ಆಧಾರಿತ ಬಂಡವಾಳ ಇದೆ ನನ್ನ ತಲೆಯಲ್ಲಿ ಬಹಳಷ್ಟು ಪ್ರಾಜೆಕ್ಟ್ ಇದೆ ಬಟ್ ನನಗೆ ಹಣ ಇಲ್ಲ ಆಗ ಏನು ಮಾಡಬೇಕು ನಾವು ಬ್ಯಾಂಕ್ಗಳಲ್ಲಿ ಸಾಲವನ್ನ ತಂದು ಆ ಒಂದು ಕೈಗಾರಿಕೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆ ಒಂದು ಕೈಗಾರಿಕೆಗಳಲ್ಲಿ ಆ ದುಡ್ಡನ್ನು ಹಾಕಬೇಕು ಅದರಿಂದ ಏನಾಗುತ್ತೆ ಲಾಭವನ್ನ ಗಳಿಸ್ತಾ ನಾವು ಸಾಲವನ್ನ ಮರುಪಾವತಿ ಮಾಡಬಹುದು ಅಂದಾಗ ಇಲ್ಲಿ ತ್ವರಿತಗತಿಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಯಿತು ಹಾಗಾದ್ರೆ ವಿದ್ಯಾರ್ಥಿಗಳೇ ಬ್ಯಾಂಕು ಅನ್ನೋ ಒಂದು ಪದ ಹೆಂಗ್ ಬಂತು ನೋಡಿ ಕನ್ನಡದಾಗ ನಾವು ಬ್ಯಾಂಕು ಅಂತೀವಿ ಇಂಗ್ಲಿಷ್ ನಾಗ ಅದನ್ನ ಬ್ಯಾಂಕ್ ಅಂತ ಹೇಳ್ತೀವಿ ಈ ಪದ ಎಲ್ಲಿಂದ ಬಂತು ಬ್ಯಾಂಕ್ ಅನ್ನೋ ಪದ ಇಟಾಲಿಯನ್ ಬ್ಯಾಂಕೋ ಅಥವಾ ಫ್ರೆಂಚಿನ ಬ್ಯಾಂಕ್ ಎಂಬ ಶಬ್ದದಿಂದ ಬಂದಿದೆ ಇಟಾಲಿಯನ್ ಬ್ಯಾಂಕೋ ಅಥವಾ ಫ್ರೆಂಚಿನ ಬ್ಯಾಂಕ್ ಎನ್ನುವ ಪದದಿಂದ ಬಂದಿದೆ ಇದರ ಅರ್ಥ ಏನು ಅಂದ್ರೆ ಬೆಂಚು ಅಂತ ಅರ್ಥ ಏನಿದರ ಅರ್ಥ ಬೆಂಚು ಬೆಂಚು ಅನ್ನೋದು ಮೀನ್ಸ್ ಬೆಂಚ್ ನೀವೆಲ್ಲ ಕೂತ್ಕೊಳ್ತೀರಲ್ಲ ಟೇಬಲ್ ಅವು ಬೆಂಚ್ ತಾನೆ ಈ ಒಂದು ಅರ್ಥಕ್ಕೆ ಸಮನಾಗಿ ಏನಂತ ಹೇಳ್ತೀವಿ ಹಣವನ್ನ ವಿನಿಮಯ ಮಾಡುವಂತ ಒಂದು ಟೇಬಲ್ ವಿನಿಮಯ ಅನ್ನೋ ಒಂದು ಪದಕ್ಕೆ ನೀವು ಈಗಾಗಲೇ ಅರ್ಥಶಾಸ್ತ್ರದಲ್ಲಿ ಅರ್ಥವನ್ನ ತಿಳ್ಕೊಂಡಿದ್ದೀರಾ ಏನು ಹೋಗಿದ್ರೆ ವಿನಿಮಯ ವಿನಿಮಯ ಅಂದ್ರೆ ಕೊಳ್ಳುವ ಅಥವಾ ಮಾರುವ ಅಥವಾ ಕೊಳ್ಳುವ ಅಥವಾ ಕೊಡುವ ಕೊಳ್ಳುವ ಮತ್ತೆ ಕೊಡುವ ಅಥವಾ ಮಾರುವ ಪ್ರಕ್ರಿಯೆ ಮಾರುವ ಪ್ರಕ್ರಿಯೆ ಅಂದ್ರೆ ಹಣವನ್ನ ಕೊಂಡುಕೊಳ್ಳೋದು ತನ್ನಲ್ಲಿ ಸೇವಿಂಗ್ಸ್ ಅನ್ನ ಮಾಡ್ಕೊಳ್ಳೋದು ಕೊಳ್ಳೋದು ಮತ್ತೆ ಮಾರೋದು ಸಾಲವನ್ನ ಕೊಡೋದು ಮತ್ತೆ ಠೇವಣಿದಾರರಿಂದ ಠೇವಣಿಯನ್ನ ಸ್ವೀಕರಿಸುವಂತ ಒಂದು ಟೇಬಲ್ ಇಲ್ಲಿ ನಿಮಗೆ ಎರಡು ಅಂಕ ಅಥವಾ ಒಂದು ಅಂಕಕ್ಕೆ ಬ್ಯಾಂಕಿನ ಅರ್ಥವನ್ನ ಬರೆಯಿರಿ ಅಂತ ಏನಾದರೂ ಪ್ರಶ್ನೆ ಬಂದ್ರೆ ವಿದ್ಯಾರ್ಥಿಗಳೇ ಬ್ಯಾಂಕು ಎಂಬ ಪದವು ಇಟಾಲಿಯನ್ನಿನ ಬ್ಯಾಂಕೋ ಅಥವಾ ಫ್ರೆಂಚಿನ ಬ್ಯಾಂಕ್ ಎಂಬ ಶಬ್ದದಿಂದ ಬಂದಿದೆ ಇವುಗಳ ಅರ್ಥ ಬೆಂಚು ಎಂದು ಅರ್ಥವನ್ನ ಕೊಡುತ್ತೆ ಅಂದ್ರೆ ಹಣವನ್ನ ವಿನಿಮಯ ಮಾಡುವ ಟೇಬಲ್ ಹಣವನ್ನ ವಿನಿಮಯ ಮಾಡುವ ಟೇಬಲ್ ನಾವು ತಿಳಿದಿದ್ದು ಯಾವುದ್ರ ಬಗ್ಗೆ ಬ್ಯಾಂಕಿನ ಬಗ್ಗೆ ಬ್ಯಾಂಕಿಂಗ್ ಅಂದ್ರೆ ಏನು ಬ್ಯಾಂಕಿಂಗ್ ಅಂದ್ರೆ ಏನು ಬ್ಯಾಂಕಿಂಗ್ ಅಂದ್ರೆ ಒಂದು ಕಂಪನಿ ವ್ಯವಹಾರ ಅಂತ ಅಂದ್ರೆ ಇಂಡುಗಂಟಾಗಿ ದೊಡ್ಡದಾಗಿ ಹಣವನ್ನ ಇಟ್ಕೊಂಡು ಸಾಲ ಕೊಡೋದು ಮತ್ತೆ ಸಾಲವನ್ನ ಮರುಪಾವತಿ ಮಾಡಿಸ್ಕೊಳ್ಳೋದು ಹೀಗೆ ಕಾರ್ಯಗಳು ನಡೀತಾ ಇದ್ರೆ ಅದನ್ನ ಬ್ಯಾಂಕಿಂಗ್ ವ್ಯವಸ್ಥೆ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ ಹಾಗಿದ್ರೆ ಬ್ಯಾಂಕಿಂಗ್ ಕಂಪನಿಯು ಹಣಕಾಸಿನ ವ್ಯವಹಾರ ಹಣವನ್ನ ತನ್ನಲ್ಲಿ ಇಂಡುಗಂಟಾಗಿ ಇಟ್ಟಿಕೊಂಡಿದ್ದನ್ನ ಸಾಲ ಕೊಡುವ ಸಂಸ್ಥೆಯಾಗಿದೆ ಎಂದು ವ್ಯಾಖ್ಯಾನಿಸಬಹುದು ಬ್ಯಾಂಕಿಂಗ್ ಅಂದ್ರೆ ಏನು ಅಂತ ಬ್ಯಾಂಕು ಹಣಕಾಸಿನ ಸಂಸ್ಥೆಯಾಗಿದ್ದು ಠೇವಣಿಗಳನ್ನ ಸ್ವೀಕರಿಸಿ ಆ ಠೇವಣಿಗಳನ್ನ ಸಾಲಗಳ ರೂಪದಲ್ಲಿ ಬೇರೆ ಬೇರೆ ಸೇವೆಗಳಿಗೆ ಕೊಡುತ್ತದೆ ಹಾಗಿದ್ರೆ ಬ್ಯಾಂಕು ಏನನ್ನ
ಉದ್ದೇಶಕ್ಕೋ ಕೈಗಾರಿಕಾ ಉದ್ದೇಶಕ್ಕೆ ಯಾವುದೋ ಒಂದು ಉದ್ದೇಶಕ್ಕೆ ಸಾಲದ ಅರ್ಜಿಗಳು ಬಂದಿರ್ತವೆ. ಈ ಹಣವನ್ನ ಇವರಿಗೆ ಸಾಲವಾಗಿ ಏನ್ ಮಾಡುತ್ತೆ, ಬ್ಯಾಂಕ್ ಕೊಡುತ್ತೆ. ಇವರಿಗೆ 1%, ಇವರಿಗೆ ಕೂಡ ಒಂದು ನಿಗದಿತ ಬಡ್ಡಿ ದರದಲ್ಲಿ ಸಾಲವನ್ನ ಕೊಡುತ್ತೆ. ಆ ಬಡ್ಡಿ ದರದಲ್ಲಿಯೇ ಕೆಲವೊಂದಿಷ್ಟು ಭಾಗದ ಬಡ್ಡಿಯನ್ನ ಇಲ್ಲಿ ನನಗೆ ಏನ್ ಮಾಡುತ್ತೆ, ಬಡ್ಡಿಯನ್ನ ಹಾಕೊಡುತ್ತೆ. ಇಲ್ಲಿ ನನಗೂ ಲಾಭ, ಅವರಿಗೂ ಹಣದ ಅವಶ್ಯಕತೆ ತೀರಿಸ್ತು, ಜೊತೆಗೆ ಬ್ಯಾಂಕ್ ಸಹ ಲಾಭವನ್ನ ಪಡ್ಕೊಂತು. ಇದೇ ಬ್ಯಾಂಕಿಂಗ್ ವ್ಯವಸ್ಥೆ. ನಿಮಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಓಕೆ, ಉಳಿತಾಯ ಮಾಡಬೇಕೆಂಬುದು ಬಯಸಿಯರಿಂದ ಸ್ವೀಕರಿಸಿ ಅವಶ್ಯವಿರುವವರಿಗೆ ಸಾಲದ ರೂಪದಲ್ಲಿ ಹಣವನ್ನ ನೀಡ್ತಾ ಹೋಗುತ್ತೆ. ಸಾರ್ವಜನಿಕರು ಠೇವಣಿಗಳನ್ನ ಅವರಿಗೆ ಅವಶ್ಯಕ ಎನಿಸಿದಾಗ ಚೆಕ್, ಡ್ರಾಫ್ಟ್ ಮತ್ತೆ ಇತರೆ ರೂಪಗಳಲ್ಲಿ ಮರುಪಾವತಿಯನ್ನ ಮಾಡುತ್ತವೆ. ಈಗ ನಾನು 50,000 ರೂಪಾಯಿ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟೆ, ನನಗೇನಾಯ್ತು, ಒಂದು ತಿಂಗಳು ಎರಡು ತಿಂಗಳು ಬಿಟ್ಟ ತಕ್ಷಣ 50,000 ರೂಪಾಯಿ ಬೇಕಾಗುತ್ತೆ. ನಾನು ಏನ್ ಮಾಡಿದೆ, ಚೆಕ್ ಕೊಡೋದ್ರ ಮೂಲಕ ನನಗೆ ಹಣವನ್ನ ಬಿಡಿಸ್ಕೊಂಡ್ಬಂದೆ. ಹೌದಾ, ಈ ರೀತಿಯಾಗಿ ಬ್ಯಾಂಕು ಸೇವೆಗಳನ್ನ ಸಲ್ಲಿಸ್ತಾ ಇದೆ. ವಿದ್ಯಾರ್ಥಿಗಳೇ, ಈಗ ನಿಮ್ಗೆ ಬ್ಯಾಂಕ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಬ್ಯಾಂಕಿಂಗಿನ ಅರ್ಥ ತಿಳಿಯಿತು, ಮತ್ತೆ ಬ್ಯಾಂಕ್ ಸಲ್ಲಿಸುವಂತಹ ಈ ಒಂದು ಸೇವೆ ಏನು, ಬ್ಯಾಂಕಿಂಗ್ ವ್ಯವಸ್ಥೆ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ನಾವು ಬ್ಯಾಂಕಿನ ಗುಣಲಕ್ಷಣಗಳನ್ನ ತಿಳಿದುಕೊಳ್ಳೋಣ. ವೆರಿ ಇಂಪಾರ್ಟೆಂಟ್, ನಿಮಗೆ ಬ್ಯಾಂಕ್ ಪಾಠದಲ್ಲಿ 4 ಅಂಕದ ಪ್ರಶ್ನೆ ಬರುತ್ತೆ. ಹೊಸ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಒಂದು ವಿಚಾರಕ್ಕೆ ಬಂದ್ರೆ ಮೊದಲಿಗೆ 4 ಅಂಕದ ಪ್ರಶ್ನೆಗಳು ಎಷ್ಟಿದ್ವು, ಒಂದೇ ಇತ್ತು. ಆದ್ರೆ ಈಗ 2 ವರ್ಷದಿಂದ 4 ಅಂಕದ ಪ್ರಶ್ನೆಗಳು 4 ಆಗಿದ್ದಾವೆ. ಸೊ ಅಂದ್ರೆ ಬ್ಯಾಂಕಿನ ಪಾಠದಿಂದಲೂ ಸಹ ಒಂದು 4 ಅಂಕದ ಪ್ರಶ್ನೆ ಬರುತ್ತೆ. ಒಂದ್ ವೇಳೆ ಬರಲಿಲ್ಲ ಅಂದ್ರೆ 3 ಅಂಕದ ಪ್ರಶ್ನೆ ಅಂತೂ ಕಾಯಂ ಆಗಿ ಬಂದೇ ಬರುತ್ತೆ. ಸೊ ಅದರಲ್ಲಿ ಬ್ಯಾಂಕಿನ ಗುಣಲಕ್ಷಣಗಳನ್ನ ಕೇಳಬಹುದು. ನೀವು ನಿಮ್ ಪುಸ್ತಕದಲ್ಲಿ ನೋಟ್ ಮಾಡ್ಕೊಂಡ್ಬಿಡಿ, ವೆರಿ ಇಂಪಾರ್ಟೆಂಟ್ ಬ್ಯಾಂಕಿನ ಗುಣಲಕ್ಷಣಗಳು. ಫಸ್ಟ್ ಒನ್ ಏನು, ಹಣದ ವಹಿವಾಟು. ಬ್ಯಾಂಕು ಅಂದ್ರೆ ಹಣಕಾಸಿನ ಒಂದು ಸಂಸ್ಥೆ, ಹಾಗಾಗಿ ಇಲ್ಲಿ ಸಾರ್ವಜನಿಕರಿಂದ ಹಣದ ವಹಿವಾಟಂದೇ ನಡೆಸ್ತತಿ. ನಾನು ಹೇಳಿದೆ ಬ್ಯಾಂಕು ಅಂದ ತಕ್ಷಣ ಅಲ್ಲಿ ಹಣ ಬಿಟ್ರೆ ಮತ್ತೇನು ಸಿಗಂಗಿಲ್ರಿ. ಹೌದಾ, ಹಣ ಬಿಟ್ರೆ ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲ, ಸೂಪರ್ ಮಾರ್ಕೆಟ್ ಅಂದ್ರೆ ಅಲ್ಲೆಲ್ಲ ಸಿಗ್ತತಿ. ಆದ್ರೆ ಬ್ಯಾಂಕು ಅಂದ ತಕ್ಷಣ ಅಲ್ಲಿ ಸಿಗದೇನ ಹಣ. ಮತ್ತೆ ವ್ಯಕ್ತಿ, ಸಂಸ್ಥೆ, ಕಂಪನಿ. ಬ್ಯಾಂಕ್ ಅನ್ನೋದು ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ಸಂಸ್ಥೆ ಆಗಿರ್ಬೋದು, ಒಂದು ಕಂಪನಿ ಆಗಿರ್ಬಹುದು. ಬ್ಯಾಂಕಿಂಗ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಹಣಕಾಸಿನ ವ್ಯವಹಾರ ಮಾಡುವಂತಹ ಒಂದು ಸಂಸ್ಥೆ. ಈಗ ನಾನೇ ಸಾಲ ಕೊಡೋದು, ನಾನೇ ಬಡ್ಡಿ ಮರುಪಾವತಿ ಮಾಡ್ಕೊಂಡ್ರೆ ವ್ಯಕ್ತಿ ನಾನು. ಹೌದಾ, ಒಂದು ಸಂಸ್ಥೆಯನ್ನ ಕಟ್ಟಂದ್ರೆ ಅಲ್ಲಿ ವ್ಯವಹಾರವನ್ನು, ಹಣಕಾಸಿನ ವ್ಯವಹಾರವನ್ನು ಮಾಡ್ತಾ ಇದ್ರೆ ಅದೊಂದು ಸಂಸ್ಥೆ. ಓಕೆ, ಈಗ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಗುಣಲಕ್ಷಣಗಳು? ಮೂರನೇದಾಗಿ ಠೇವಣಿಯನ್ನ ಅಂಗೀಕರಿಸುತ್ತೆ, ಠೇವಣಿಗಳನ್ನ ಅಂಗೀಕರಿಸುತ್ತೆ. ಯಾವ ವ್ಯಕ್ತಿ ತನ್ನಲ್ಲಿ ಉಳಿತಾಯದ ಹಣ ಇರುತ್ತೋ ಬ್ಯಾಂಕು ಸಾರ್ವಜನಿಕರಿಂದ ಠೇವಣಿಯನ್ನು ಸಂಗ್ರಹಿಸುತ್ತೆ. ಹೇಳುತ್ತೆ ಬ್ಯಾಂಕ್, ನಮ್ಮ ಹತ್ರ ದುಡ್ಡನ್ನ ನೀವು ಇಟ್ಟೆ ಅಂದ್ರೆ ಇಂತಹ ಆಕರ್ಷಕ ಬಡ್ಡಿಯಲ್ಲಿ ನಾವು ನಿಮ್ಮ ಹಣವನ್ನ ಸುರಕ್ಷಿತವಾಗಿ ಇಟ್ಕೊಳ್ತೀವಿ. ಈ ಉದಾಹರಣೆಗೆ 4 ವರ್ಷದ ಡಬಲ್ ಆಗುತ್ತೆ, 5 ವರ್ಷದ ಡಬಲ್ ಆಗುತ್ತೆ, 8 ವರ್ಷದ ಡಬಲ್ ಆಗುತ್ತೆ, ಅಥವಾ ಇಷ್ಟು ದುಡ್ಡು ಅಮೌಂಟ್ ಇಟ್ಟರೆ ನಿಮಗೆ ತಿಂಗಳ ಇಷ್ಟೊಂದು ಬಡ್ಡಿ ಬರ್ತಾ ಹೋಗುತ್ತೆ. ಹಿಂಗೆ ಠೇವಣಿದಾರರನ್ನ ಆಕರ್ಷಣೆ ಮಾಡಿ ಏನ್ ಮಾಡುತ್ತೆ, ಠೇವಣಿಗಳನ್ನ ಸ್ವೀಕರಿಸುತ್ತೆ, ಠೇವಣಿಗಳನ್ನ ಸ್ವೀಕರಿಸುತ್ತೆ. ಅವರಿಗೆ ಅವಶ್ಯಕತೆ ಬಿದ್ದಾಗ ಆ ಠೇವಣಿಗಳನ್ನ ಮತ್ತೇನ್ ಮಾಡುತ್ತೆ, ಅವರಿಗೆ ಅವಧಿ ಮುಗಿದ್ಮೇಲೆ ಅವಶ್ಯಕತೆ ಇದ್ದಾಗ ಹಿಂತಿರುಗಿಸುತ್ತೆ. ಠೇವಣಿಗಳಿಗೆ ಬ್ಯಾಂಕ್ ಭದ್ರತೆಯನ್ನ ಒದಗಿಸುತ್ತೆ. ಗ್ರಾಹಕರ ಠೇವಣಿಗಳಿಗೆ ಮೇಲ್ವಿಚಾರಕನಂತೆ ಕೆಲಸವನ್ನ ನಿರ್ವಹಿಸುತ್ತೆ ಬ್ಯಾಂಕು. ನಿಜವಾಗ್ಲು ಬ್ಯಾಂಕ್ ಅಲ್ಲಿ ನಮ್ಮ ಹಣ ಇದ್ರೆ ತುಂಬಾ ಸೇಫ್ ಆಗಿರುತ್ತೆ, ಯಾವಾಗ್ಲೂ ಅದನ್ನ ಬ್ಯಾಂಕು ಕಾಯ್ತಾ ಇರುತ್ತೆ. ನೆಕ್ಸ್ಟ್, ಸಾಲಗಳನ್ನ ಕೊಡುತ್ತೆ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರಗಳು ನಿಮ್ಗೆ, ಬ್ಯಾಂಕು ಕೈಗಾರಿಕಾ ಕ್ಷೇತ್ರ, ಕೃಷಿ ಕ್ಷೇತ್ರ, ಶಿಕ್ಷಣ, ಗೃಹ ನಿರ್ಮಾಣ, ವಾಹನಗಳ ಖರೀದಿ, ಹೀಗೆ ಬಹಳಷ್ಟು ವಿಧದಲ್ಲಿ ಸಾಲ ಸೌಲಭ್ಯಗಳನ್ನ ನೀಡುತ್ತೆ.
ಹಣದ ರೂಪದಲ್ಲಿ ನಮಗೆ ಏನೇ ಉದ್ದೇಶಗಳಿದೆಯೋ ಆ ಉದ್ದೇಶಗಳನ್ನ ಈಡೇರಿಸುವ ಸಲುವಾಗಿ ಸಾಲಗಳನ್ನ ನೀಡುತ್ತೆ. ನೆಕ್ಸ್ಟ್ ಐದನೇದಾಗಿ ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು. ಅಂದ್ರೇನು? ಬ್ಯಾಂಕು ಸುಲಭದ ರೀತಿಯಲ್ಲಿ ಠೇವಣಿದಾರರಿಗೆ ಚೆಕ್ ಅಥವಾ ಹುಂಡಿಗಳ ಮೂಲಕ ಹಣವನ್ನ ಪಾವತಿ ಮಾಡುತ್ತೆ. ನಾನು ಠೇವಣಿ ನನ್ನ ಹಣ ಇದೆ ಅಂದ್ರೆ ನೀವು ಚೆಕ್ ಬುಕ್ ಕೊಡುತ್ತೆ, ನಾ ಚೆಕ್ ಬರ್ಕೊಟ್ರೆ ಹಣವನ್ನ ಕೊಟ್ಬಿಡುತ್ತೆ ಬ್ಯಾಂಕು. ಈ ರೀತಿಯಲ್ಲಿ ಸುಲಭದ ರೀತಿಯಲ್ಲಿ ಮತ್ತೆ ನನ್ನ ಹಣವನ್ನು ನನಗೆ ಪಾವತಿ ಮಾಡುತ್ತೆ. ಏಜೆಂಟ್ ಅಥವಾ ಏಜೆಂಟಿ ನಿಯೋಜನೆ ಉಪಯುಕ್ತ ಸೇವೆಯನ್ನ ನೀಡುತ್ತೆ. ಬ್ಯಾಂಕು ತನ್ನ ಗ್ರಾಹಕರಿಗೆ ಏಜೆಂಟರಂತೆ ಅನೇಕ ಉಪಯುಕ್ತ ಸೇವೆಗಳನ್ನ ಒದಗಿಸುತ್ತೆ. ಗ್ರಾಹಕರು ಮತ್ತು ಹಣದ ನಡುವೆ ಏಜೆಂಟ್ ಇದ್ದಂಗ ಬ್ಯಾಂಕ್. ನನ್ನ ಹತ್ರ ಬಹಳ ದುಡ್ಡು ಐತಿ ಅಂದ್ರೆ ಏನ್ ಮಾಡುತ್ತಪ್ಪ ಅಂದ್ರೆ ಬ್ಯಾಂಕು ನೀವು ಹಿಂಗ ಫಿಕ್ಸ್ ಆಗ್ತಿರ್ಲಿ, ನೀವು ಇಂತ ಒಂದು ಸ್ಕೀಮ್ ಇದೆ, ಈ ರೀತಿಯಾಗಿ ನಿಮ್ಮ ಹಣವನ್ನ ವಿನಿಯೋಗ ಮಾಡಿಕೊಳ್ಳ್ರಿ ಅಂತ ಹೇಳಿ ಏಜೆಂಟ್ನಂತೆ ಕೆಲಸವನ್ನ ನಿರ್ವಹಿಸುತ್ತೆ. ಅಥವಾ ನನಗೊಂದು ನಿಗದಿತವಾದ ಆದಾಯ ಇದೆ, ನನಗೆಲ್ಲ ಒಂದಿಷ್ಟು ಸಮಸ್ಯೆ ಆಗಿದೆ, ಅದಕ್ಕೋಸ್ಕರ ಸಾಲ ಬೇಕು, ನಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಎಂಐ ಅಂತ ಹೇಳ್ಕೊಳ್ತಾರೆ, ಸಣ್ಣದಾಗಿ ಇಎಂಐ ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನ್ ಮಾಡ್ತೀನಿ, ಹಣವನ್ನ ಬ್ಯಾಂಕಿಗೆ ಮರುಪಾವತಿ ಮಾಡ್ತೀನಿ ಅಂತ ಹೇಳಿದ್ರೆ, ನಮಗೇನಾದ್ರೂ ನಿಯಮಿತ ಆದಾಯವನ್ನ ಒಳಗೊಂಡಿದ್ರೆ ಆ ವ್ಯಕ್ತಿಗಳಿಗೆ ಸಾಲ ಸೌಲಭ್ಯಗಳನ್ನ ನೀಡೋದ್ರ ಮೂಲಕ ಏನ್ ಮಾಡುತ್ತೆ, ಹಣ ಮತ್ತು ಗ್ರಾಹಕನ ನಡುವೆ ಏಜೆಂಟ್ನಂತೆ ಕೆಲಸವನ್ನ ಮಾಡುತ್ತೆ. ಲಾಭ ಮತ್ತು ಸೇವಾ ಮನೋಭಾವನೆ. ಇಲ್ಲಿ ಸಾಲವನ್ನ ಕೊಟ್ಟು ಬಡ್ಡಿಯನ್ನ ಹೇಳಿ, ಆ ಬಡ್ಡಿಯಲ್ಲಿ ಸ್ವಲ್ಪ ಬಡ್ಡಿಯನ್ನ ಏನು ಠೇವಣಿದಾರನಿಗೆ ಸ್ವಲ್ಪ ಕೊಟ್ಟು ಲಾಭವನ್ನು ಗಳಿಸುತ್ತೆ. ಈ ಕಡೆ ಅವಶ್ಯಕತೆ ಇದ್ದರಿಗೆ ಹಣವನ್ನು ಕೊಟ್ಟು ಮತ್ತೆ ಉಳಿತಾಯದ ಹಣಕ್ಕೆ ಬಡ್ಡಿಯನ್ನು ಹಾಕೊಟ್ಟು ಸೇವೆಯನ್ನು ಸಹ ಮಾಡುತ್ತೆ. ಬ್ಯಾಂಕು ಲಾಭ ಮತ್ತು ಸೇವೆಯ ಮನೋಭಾವನೆಯಿಂದ, ಬ್ಯಾಂಕು ಸೇವೆಯ ಮನೋಭಾವನೆಯನ್ನ ಹೊಂದಿದ್ದು ಲಾಭ ಪಡೆಯುವ ಸಂಸ್ಥೆಯಾಗಿದೆ. ಬ್ಯಾಂಕು ಲಾಭ ಪಡೆಯುವಂತಹ ಮನೋಭಾವನೆಯನ್ನು ಹೊಂದಿದೆ ಮತ್ತು ಸಂಬಂಧವನ್ನ ಕಲ್ಪಿಸುವಂತಹ ಕೊಂಡಿಯಾಗಿದೆ. ಬ್ಯಾಂಕು ಸಂಬಂಧವನ್ನ ಕಲ್ಪಿಸುವಂತಹ ಕೊಂಡಿಯಾಗಿದೆ. ಠೇವಣಿದಾರ ಮತ್ತು ಸಾಲ ಪಡೆಯುವರ ಮಧ್ಯೆ ಸಂಪರ್ಕವನ್ನ ಮಾಡುತ್ತೆ. ಹಾಗೆಯೇ ಗ್ರಾಹಕರ ಉಳಿಕೆಯ ಹಣವನ್ನ ಠೇವಣಿಗಳ ಮೂಲಕ ಸಂಗ್ರಹಿಸಿ ಅದನ್ನ ಯಾರಿಗೆ ಅವಶ್ಯಕ ಇದೋ ಅವರಿಗೆ ಸಾಲದ ರೂಪದಲ್ಲಿ ನೀಡುತ್ತದೆ. ನೋಡ್ರಿ, ನಾವ್ ಯಾರೋ ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ, ನಮ್ಮ ಹಣವನ್ನು ಅವ್ರು ಏನ್ ಮಾಡ್ತಾ ಇದಾರೆ, ಸಾಲವಾಗಿ ಪಡಿತಾ ಇದಾರೆ ಬ್ಯಾಂಕ್ ಅಲ್ಲಿ. ಸಂಬಂಧಗಳ ಕೊಂಡಿಯನ್ನ ಬೆಸ್ತಂತ ಹೋಗ್ತಾ ಇದೆ, ಹೌದಾ? ನಂತರ ಬ್ಯಾಂಕಿಂಗ್ ವ್ಯವಹಾರ. ಹೌದು, ಬ್ಯಾಂಕಿನ ಮುಖ್ಯ ಚಟುವಟಿಕೆ ಅಂದ್ರೆ ಹಣಕಾಸು. ಬ್ಯಾಂಕಿಂಗ್ ಅಂದ್ರೆ ಹಣಕಾಸು ಅಂತ ನಿಮ್ಗೆ ಹೇಳಿದೆ. ಬ್ಯಾಂಕಿಂಗ್ ವ್ಯವಹಾರ, ಹೀಗೆ ಹಣಕಾಸು ಬಿಟ್ರೆ ಬೇರೆ ಯಾವ ವ್ಯವಹಾರನು ಬ್ಯಾಂಕ್ನಲ್ಲಿ ನಡೆಯೋದಿಲ್ಲ, ಬ್ಯಾಂಕಿಂಗ್ ವ್ಯವಹಾರಕ್ಕೆ ಅಧೀನವಾಗಿರುತ್ತೆ ಅಂತ ನಾವು ಹೇಳಬಹುದು. ನಂತರ ಹೆಸರಿನ ಗುರುತು. ಹೆಸರಿನ ಗುರುತು, ಬ್ಯಾಂಕ್ ಯಾವಾಗಲೂ ತನ್ನ ಹೆಸರಿನಲ್ಲಿ ಬ್ಯಾಂಕ್ ಎಂಬ ಪದವನ್ನ ಸೇರಿಸಬೇಕು. ಬ್ಯಾಂಕು ತಾನು ಯಾವುದೇ ಒಂದು ಹಣಕಾಸು ವ್ಯವಹಾರ ನಡೀತಾ ಇದೆ ಅಂದ್ರೆ ಅದ್ರಲ್ಲಿ ಯಾವ ಪದವನ್ನು ಸೇರಿಸಬೇಕು ಅಂತ ಹೇಳುತ್ತೆ, ಬ್ಯಾಂಕ್ ಪದವನ್ನ ಸೇರಿಸಬೇಕು. ಉದಾಹರಣೆಗಾಗಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಗ್ರಾಮೀಣ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಅಂತ ಹೇಳಿ ಕರೀತೇವೆ. ಈಗ ಎಲ್ಲಾ ಸ್ಟೇಟ್ ಬ್ಯಾಂಕುಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಜೊತೆ ಮರ್ಜ್ ಆಗಿದವೆ, ವಿಲೀನಗೊಂಡಿದವೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಅಲಹಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಹಿಂಗೆ ಹೆಸರಿದ್ವಲ್ಲ ಅವೀಗ ಇಲ್ಲ, ಎಲ್ಲವೂ ಕೂಡ ಒಂದೇ ಹೆಸರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋ ಒಂದೇ ಹೆಸರಿನಿಂದ ಕಂಡು ಬರ್ತವೆ. ಓಕೆ ವಿದ್ಯಾರ್ಥಿಗಳೇ, ನಮ್ಮ ಬ್ಯಾಂಕಿನ 11 ಗುಣಲಕ್ಷಣಗಳನ್ನ ನೀವು ಬರೆದು ರೂಢಿ ಮಾಡಿಕೊಳ್ಳಲೇಬೇಕು. ಯಾಕಂದ್ರೆ ಬ್ಯಾಂಕಿನ ಗುಣಲಕ್ಷಣಗಳು 11 ಸಹ ನಿಮ್ಗೆ ಬರಬೇಕು. ಇದನ್ನ 4 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಈ ಪ್ರಶ್ನೆಯನ್ನ ಕೇಳಲಾಗುತ್ತೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ.
ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನಾನು ಈಗ ನಿಮಗೆ ಬ್ಯಾಂಕಿನ ಗುಣಲಕ್ಷಣಗಳನ್ನು ಹೇಳ್ತಾ ಹೋಗ್ತೀನಿ ಹಣದ ವಹಿವಾಟು ವ್ಯಕ್ತಿ ಸಂಸ್ಥೆ ಕಂಪನಿ ಠೇವಣಿ ಅಂಗೀಕರಿಸುತ್ತೆ ಸಾಲಗಳನ್ನು ಕೊಡುವುದು ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು ಆಮೇಲೆ ಏಜೆಂಟ್ ಮತ್ತು ಏಜೆಂಟ್ ಯೋಜನೆ ಮತ್ತು ಉಪಯುಕ್ತವಾದಂತ ಸೇವೆಗಳು ಒಳ್ಳೆಯದಾಗಿ ಲಾಭ ಮತ್ತು ಸೇವಾ ಭಾವನೆ ಎಂಟನೇದಾಗಿ ನಿರಂತರ ವಿಸ್ತರಿತ ಹೋಗುವಂತ ಕಾರ್ಯ ಇದನ್ನ ನಾನು ನಿಮಗೆ ವಿಸ್ತರಿಸುತ್ತ ಹೋಗುವ ಕಾರ್ಯ ಇದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ಇವತ್ತು ಸಾಲ ಕೊಟ್ಟು ನಾಳೆ ಅದನ್ನ ವಾಪಸ್ ತಗೊಂಡ ಅಲ್ಲಿಗೆ ಮುಗಿತು ಅಂತ ಅಲ್ಲ ನಿರಂತರವಾಗಿ ಇದು ನಿರಂತರವಾದಂತ ಪ್ರಕ್ರಿಯೆ ನಡೆಯುತ್ತಾ ಹೋಗುತ್ತೆ ಇವತ್ತಿಂದ ನಿನ್ನೆದ ಅಲ್ಲ ಇದು ನಿರಂತರವಾಗಿ ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆ ಅಷ್ಟೊಂದು ಉತ್ತಮವಾದಂತ ಒಂದು ವಿಚಾರ ಅಂತ ನಾವು ಇದನ್ನ ಹೇಳಬಹುದು ನಿರಂತರವಾಗಿ ಇವತ್ತಿಂದ ಸುಮಾರು 200 ವರ್ಷದಿಂದ ನಿರಂತರವಾಗಿ ಸ್ವಲ್ಪ ಮಾಡಿಫಿಕೇಶನ್ ಬದಲಾಗ್ತಾ ಇದೆ ಹೇಗೆ ತಾಂತ್ರಿಕತೆ ಬದಲಾಗ್ತಾ ಇದೆಯೋ ಹಾಗೆ ಬದಲಾಗ್ತಾ ಇದೆ ನಿರಂತರ ವಿಸ್ತರಿಸುತ್ತಾ ಹೋಗುವಂತ ಕಾರ್ಯ ಸಂಬಂಧ ಕಲ್ಪಿಸುವಂತ ಕೊಂಡಿ ಬ್ಯಾಂಕಿಂಗ್ ವ್ಯವಹಾರ ಹೆಸರಿನ ಗುರುತು ಓಕೆ ವಿದ್ಯಾರ್ಥಿಗಳು ನಾವು ಈಗಾಗಲೇ ಬ್ಯಾಂಕು ಅಂದ್ರೇನು ಬ್ಯಾಂಕಿನ ಅರ್ಥ ಬ್ಯಾಂಕು ವ್ಯವಹಾರ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಹಣಕಾಸನ್ನ ಹೇಗೆ ವ್ಯವಹರಿಸುತ್ತವೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡ್ವಿ ಹಾಗೆ ಬ್ಯಾಂಕುಗಳ ಗುಣಲಕ್ಷಣದ ಬಗ್ಗೆನೂ ಸಹ ತಿಳಿದುಕೊಂಡ್ವಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಅಥವಾ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ನೀವು ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರ್ಕೊಂಡು ಬರಲೇಬೇಕು ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಬ್ಯಾಂಕಿನ ಅರ್ಥ ಮತ್ತು ಬ್ಯಾಂಕಿನ ಗುಣಲಕ್ಷಣವನ್ನ ಬರೆದು ವಿವರಿಸಬೇಕು ವಿವರಿಸ್ತಿರಲ್ಲ ಹಾಗಿದ್ರೆ ವೆರಿ ಗುಡ್ ವಿವರಿಸ್ತಾ ಹೋಗಬೇಕು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ಬ್ಯಾಂಕಿನ ಕಾರ್ಯಗಳು ಬ್ಯಾಂಕ್ ಸಲ್ಲಿಸುವಂತಹ ಸೇವೆಗಳು ಬ್ಯಾಂಕಿಂಗ್ ನಲ್ಲಿ ಅಂಚೆ ಕಚೇರಿಯ ಒಂದು